Hi friends, Nanu Maltesh. In this video, I am going to discuss about SSLC mathematics subject, NCERT syllabus, board model question paper set 2 March-April 2019. Ee vandu model question paper ge navu solution galanna kandidita idvi. Today, I am going to discuss about 20th problem. So 20th problem ke solution anna kandidiyona. This is for 2 mark. The question says like this: draw a circle of radius 4 cm. Construct a pair of tangents from a point at a distance of 7 cm from the center of the circle. Construction chapter alli bartakkanta ee ondu problem ke ನೋಡಿ 2 ಮಾರ್ಕ್ ಗೆ ಈ ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ ಸೋ ಇಲ್ಲಿ ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ರೇಡಿಯಸ್ ಕೊಟ್ಟಿದ್ದಾರೆ ಆ ಸರ್ಕಲ್ ನ ರೇಡಿಯಸ್ 4 ಸೆಂಟಿಮೀಟರ್ ಮತ್ತೆ ಡಿಸ್ಟೆನ್ಸ್ ಆಫ್ 7 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಸೋ ಸೊಲ್ಯೂಷನ್ ಅನ್ನು ಕಂಡುಹಿಡಿಯೋಣ ಸೊಲ್ಯೂಷನ್ ಸೋ ಗಿವನ್ R is equal to radius is equal to 4 cm and distance of 7 cm from the center of the circle andre that is D is equal to 7 cm. So iga navu construct madana first en madana appa antandre nodi 7 cm anna ondu line anna navu elkobeku. So this is AB, A and B, 7 centimeters. Ega next to Maven Madhaka Pandre, A nalli 4 centimeter. So illi radius 4 centimeter is 4 centimeter togamoto, A nalli itkomote en madbeku ondu circle anna aakbeku. So ega 4 centimeter thorna. So A nalli itkonbittu so bandu circle anna hakkona So ಇದರ radius 4 cm A ಇಂದ B ಗೆ ತಕ್ಕಂತ ಡಿಸ್ಟೆನ್ಸ್ ಎಷ್ಟು 7 cm ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆಫ್ 7 cm ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 7 cm ಇದೆ ಸೋ A ನಲ್ಲಿ ಇಟ್ಕೊಂಡು 4 cm ಒಂದು ಸರ್ಕಲ್ ಅನ್ನು ಹಾಕೊಂಡ್ವಿ ಸೋ ಈಗ ಏನು ಮಾಡಬೇಕು ಅಂತಂದ್ರೆ AB ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಡ್ರಾ ಮಾಡಬೇಕು So, ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಸೋ ಎ ನಲ್ಲಿ ಈ ಒಂದು ಕಾಂಪಾಸ್ ಇಟ್ಕೊಂಡ್ಬಿಟ್ಟು ಸೋ ಮೋರ್ ದ್ಯಾನ್ ಆಫ್ ರೇಡಿಯಸ್ ತಗೊಂಡು ಸೋ ಮೇಲೆ ಒಂದು ಆರ್ಕ್ ಕೆಳಗಡೆ ಒಂದು ಆರ್ಕ್ ಎಳ್ಕೋಬೇಕು ಅದೇ ತರನೇ ಬಿ ನಲ್ಲಿ ಇಟ್ಕೊಂಡ್ಬಿಟ್ಟು ಆ ಎರಡು ಆರ್ಕ್ ಗಳನ್ನು ಕಟ್ ಮಾಡಬೇಕು ಈಗ ಅವುಗಳನ್ನು ಜಾಯಿನ್ ಮಾಡಬೇಕು ಸೊ ಈಗ ನೋಡಿ ಎ ಬಿ ಏನಾಯಿತು ಕರೆಕ್ಟಾಗಿ ಈ ಕಟ್ ಆಗಿರ್ತಕ್ಕಂಥ ಎ ಬಿ ಏನು ಬೈಸೆಕ್ಟ್ ಆಯ್ತಲ್ಲ ಈ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾನ್ ಆದ ಇದನ್ನು ಓ ಪಾಯಿಂಟ್ ಓ ಅಂತ ಅದನ್ನು ನಾವು ಕೊಡಬೇಕು ಸೊ ಈಗ ಓನಲ್ಲಿ ಇಟ್ಕೊಂಡ್ಬಿಟ್ಟು ಓನಲ್ಲಿ ಕಾಂಪಾಸ್ ಇಟ್ಕೊಂಡ್ಬಿಟ್ಟು ಬಿ ಮತ್ತು
ಬಿ ಆ್ಯಂಡ್ ಎಗೆ ಕರೆಕ್ಟಾಗಿ ಇಂಟರ್ಸೆಕ್ಟ್ ಆಗೋ ಹಾಗೆ ಮತ್ತೆ ಒಂದು ಸರ್ಕಲನ್ನು ಎಳ್ಕೋಬೇಕು. ಈ ಥರ ಎಳ್ಕೊಂಡ ನಂತರ ನೋಡಿ, ಇದನ್ನು ಫಸ್ಟ್ ಸರ್ಕಲ್ ಒನ್ ಅಂತ ಅಂದ್ಕೊಳ್ಳೋಣ. ನೋಡಿ, ಈಗ ಹೇಳಿದ್ವಲ್ಲ ಇದನ್ನು ಸರ್ಕಲ್ ಟೂ. ಈ ಸರ್ಕಲ್ ಒನ್ನನ್ನು ಸರ್ಕಲ್ ಟೂ ಎಲ್ಲಿ ಕಟ್ ಮಾಡ್ತೋ, ಇಂಟರ್ಸೆಕ್ಟ್ ಮಾಡ್ತೋ ಆ ಪಾಯಿಂಟನ್ನು ನಾವು ಮಾರ್ಕ್ ಮಾಡಿ ಎ ಬಿ ಆದಮೇಲೆ ಇಲ್ಲಿ ಸಿ ಅಂತ ಕೊಡೋದು, ನಂತರ ಇದನ್ನು ಡಿ ಅಂತ ಕೊಡೋದು. ಸೊ ಕೊಟ್ಬಿಟ್ಟು ಈಗ ಬಿ ಸಿಯನ್ನು ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕು. This is one tangent. ಆಮೇಲೆ ಬಿ ಡಿ ಅನದರ್ ಟ್ಯಾಂಜೆಂಟ್, ಬಿ ಸಿ ಒನ್ ಟ್ಯಾಂಜೆಂಟ್. ಸೊ ಎರಡು ಕೂಡ ಟ್ಯಾಂಜೆಂಟ್ಸ್ಗಳಾಯಿತು. ಈಗ ನೆಕ್ಸ್ಟು ಎ ಸಿಯನ್ನು ಜಾಯಿನ್ ಮಾಡಬೇಕು, ಆಮೇಲೆ ಎ ಡಿಯನ್ನು ಜಾಯಿನ್ ಮಾಡಬೇಕು. ಸೊ ದೇರ್ ಫಾರ್ ಈಗ ನಮಗೆ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್ ಯಾವುದಪ್ಪ ಅಂದರೆ ಬಿ ಸಿ ಆ್ಯಂಡ್ ಬಿ ಡಿ. ದೇರ್ ಫಾರ್ ರಿಕ್ವೈರ್ಡ್ tangents are BC and BD. ನೋಡಿ, ಈ ರೀತಿ ನಾವು ಒಂದು ಸರ್ಕಲ್ಗೆ ಟ್ಯಾಂಜೆಂಟ್ಸ್ಗಳನ್ನು ಔಟ್ಸೈಡ್ ದ ಸರ್ಕಲ್ ಒಂದು ಡ್ರಾನ್ ಮಾಡ್ತಕ್ಕಂಥ ಟ್ಯಾಂಜೆಂಟ್ಸ್ಗಳನ್ನು ಡ್ರಾನ್ ಮಾಡ್ತಕ್ಕಂಥ ಒಂದು ಮೆಥಡು. ಸೊ ನೋಡಿ, ಫಸ್ಟು 7 cm ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತೀವಿ. ನಂತರ ಎನಲ್ಲಿ ಅದನ್ನು ಎ ಬಿ ಅಂತ ಕೊಟ್ಬಿಟ್ಟು ಎನಲ್ಲಿ 4 cm ರೇಡಿಯಸ್ ತೊಗೊಂಡು ಒಂದು ಸರ್ಕಲ್ ಹೇಳ್ಕೊಂಡು ಅದನ್ನು ಸಿ ಒನ್ ಅಂತ ಕೊಡ್ತೀವಿ. ನಂತರ ಎ ಬಿಗೆ ಪರ್ಪೆಂಡಿಕ್ಯುಲರ್ ಡ್ರಾನ್ ಮಾಡ್ಕೋಬೇಕು, ಮೋರ್ ದೆನ್ ಹಾಫ್ ರೇಡಿಯಸ್ ತೊಗೊಂಡು ಎನಲ್ಲಿ ಇಟ್ಕೊಂಡು ಎರಡು ಆರ್ಕ್ಗಳನ್ನು ಮಾಡಿ ಬಿನಲ್ಲಿ ಇಟ್ಕೊಂಡು ಆ ಎರಡು ಆರ್ಕ್ಗಳನ್ನು ಕಟ್ ಮಾಡಿ ನಂತರ ಅದನ್ನು ಜಾಯಿನ್ ಮಾಡಿದ್ರೆ ಎ ಬಿಗೆ ಮಿಡ್ಲ್ ಪಾಯಿಂಟ್ ಸಿಗುತ್ತೆ, ದಟ್ ಈಸ್ ಓ. ಓನಲ್ಲಿ ಕಾಂಪಾಸ್ ಇಟ್ಕೊಂಬಿಟ್ಟು ಸೊ ಎ ಮೂಲಕ ಎ ಆ್ಯಂಡ್ ಬಿ ಮೂಲಕ ನಾವು ಒಂದು ಸರ್ಕಲನ್ನು ಹೇಳಿದ್ರೆ ಅದು ಸರ್ಕಲ್ ಟೂ ಆಗುತ್ತೆ. ಸರ್ಕಲ್ ಒನ್ನನ್ನು ಸರ್ಕಲ್ ಟೂ ಇಂಟರ್ಸೆಕ್ಟ್ ಮಾಡುತ್ತಲ್ಲ ಆ ಪಾಯಿಂಟ್ಗಳನ್ನು ಸಿ ಅಂತ ಡಿ ಅಂತ ಕೊಡಿ. ನಂತರ ಬಿ ಸಿ ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕು, ಬಿ ಡಿ ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕು. ಹಾಗೆಯೇ ಎ ಸಿ ಆ್ಯಂಡ್ ಎ ಡಿ ಜಾಯಿನ್ ಮಾಡಿದ್ರೆ ನಮಗೆ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್ ಯಾವುದು ಅಂತಂದರೆ ಬಿ ಸಿ ಆ್ಯಂಡ್ ಬಿ ಡಿ ಆರ್ ದ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್ ಅಂತ ನಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಸೊ ನೋಡಿ, ಈ ರೀತಿಯಾಗಿ ನಾವು ಟೂ ಮಾರ್ಕಿಗೆ ಎಕ್ಸಾಮಿನೇಷನಲ್ಲಿ ಟೂ ಮಾರ್ಕಿಗೆ ಕೊಡುವಂಥ ಒಂದು ಪ್ರಾಬ್ಲಮ್ ಇದು ಇದ್ದೇ ಇರ್ತದೆ. ಸೊ ಈ ಟೈಪ್ಸ್ ಇರ್ತಕ್ಕಂಥ ಎಲ್ಲ ಕ್ಯಾಟಗರೀಸ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ಸ್ ಅವುಗಳನ್ನು ನೀವು ವರ್ಕ್ ಮಾಡಬೇಕು. ಓಕೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ಮಾಲ್ತೇಶ್. ಈ ವಿಡಿಯೋದಲ್ಲಿ SSLC ಮ್ಯಾಥಮೆಟಿಕ್ಸ್ NCERT ಸಿಲಬಸ್ ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 2 ಮಾರ್ಚ್ ಏಪ್ರಿಲ್ 2019 ಇದರ ಸೊಲ್ಯೂಷನ್ಗಳನ್ನು ಕಂಡುಹಿಡಿತಾ ಇದ್ವಿ. ಸೊ ಅದರಲ್ಲಿ 21st ಕ್ವಶನ್, ಇದಕ್ಕೆ ನಾವು ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಸೊ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A 2,3 ಆ್ಯಂಡ್ B 6,-8. ಇದನ್ನು 2 ಮಾರ್ಕ್ಸ್ಗೆ ಕೇಳಲಾಗಿದೆ. ಸೊ ವೆರಿ ಈಸಿ ಕ್ವಶನ್, ಸೊಲ್ಯೂಷನನ್ನು ತುಂಬ ಸುಲಭವಾಗಿ ಕಂಡುಹಿಡಿಬಿಡ್ಬೋದು. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A 2,3 ಆ್ಯಂಡ್ B 6,-8. ಸೊಲ್ಯೂಷನ್, ಸೊ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಬರ್ಕೋಣ. ಗಿವನ್ A 2,3 B 6,-8 ಅಂತ.
ಸೊ ಈಗ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ಅಂದ್ರೆ ಫಾರ್ಮುಲಾ ಇದೆ, ಡಿಸ್ಟೆನ್ಸ್ ಫಾರ್ಮುಲಾ ಇದೆ, ಅದು ಗೊತ್ತು ನಮ್ಗೆ. ದೇರ್ಫೋರ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ದಿಸ್ ಈಸ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇದು ಗೊತ್ತಿದ್ರೆ ಡಿ ಈಸ್ ಕೊಡ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಗೊತ್ತಿದ್ರೆ ಸುಲಭವಾಗಿ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಎ ಅಂಡ್ ಬಿ ಸುಲಭವಾಗಿ ಕಂಡುಹಿಡಿಬಹುದು. ಸೊ ಇಲ್ಲಿ ನೋಡಿ ಎಕ್ಸ್ ಒನ್ ಎಕ್ಸ್ ಟೂ ವೈ ಟು ವೈ ಒನ್ ಯಾವ್ದಪ್ಪ ಅಂತ ನೋಡಿ ಪಾಯಿಂಟ್ ಎ ಇದೆಯಲ್ಲ, ಇದನ್ನ ಎಕ್ಸ್ ಒನ್ ವೈ ಒನ್ ದಿಸ್ ಈಸ್ ಎಕ್ಸ್ ಟೂ ವೈ ಟು ಅಂತ ತಗೋಣ. ಸೊ ಅವಾಗ ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟೂ ಅಂತಂದ್ರೆ ಸಿಕ್ಸ್, ಸಿಕ್ಸ್ ಮೈನಸ್ ಎಕ್ಸ್ ಒನ್ ಅಂತಂದ್ರೆ ಟೂ, ಸಿಕ್ಸ್ ಮೈನಸ್ ಟೂ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂತಂದ್ರೆ ಮೈನಸ್ ಏಟ್ ಮೈನಸ್ ತ್ರೀ, ಮೈನಸ್ ಏಟ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಮೈನಸ್ ಟೂ ಅಂತಂದ್ರೆ ಫೋರ್ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಏಟ್ ಮೈನಸ್ ತ್ರೀ ಅಂದ್ರೆ ಮೈನಸ್ ಇಲೆವೆನ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೋರ್ ಫೋರ್ ಜಾ ಫೋರ್ ಸ್ಕ್ವೇರ್ ಅಂದ್ರೆ ಫೋರ್ ಫೋರ್ ಜಾ ಸಿಕ್ಸ್ಟೀನ್ ಪ್ಲಸ್ ಮೈನಸ್ ಲೆವೆನ್ ಸ್ಕ್ವೇರ್ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಲೆವೆನ್ ಇಂಟು ಲೆವೆನ್ ಒನ್ ಟ್ವೆಂಟಿ ಒನ್ ಪ್ಲಸ್ ಒನ್ ಟ್ವೆಂಟಿ ಒನ್ ಬರುತ್ತೆ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಪ್ಲಸ್ ಒನ್ ಟ್ವೆಂಟಿ ಒನ್ ಅಂತಂದ್ರೆ ಒನ್ ಹಂಡ್ರೆಡ್ ಅಂಡ್ ಟೂ ಪ್ಲಸ್ ಒನ್ ತ್ರೀ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಸ್ಕ್ವೇರ್ ರೂಟ್ ಆಫ್ ಒನ್ ತರ್ಟಿ ಒನ್ ಒನ್ ತರ್ಟಿ ಸೆವೆನ್ ಯುನಿಟ್ಸ್. ಇದು ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಸೊ ಈ ರೀತಿಯಾಗಿ ಆನ್ಸರ್ ನಮಗೆ ಸಿಗುತ್ತೆ. ಸೊ ಓಕೆ ಸ್ಟೂಡೆಂಟ್ಸ್.